ಹಾಯ್ ಫ್ರೆಂಡ್ಸ್, ಟೈಮ್ ಈಗ ಸುಮಾರು ರಾತ್ರಿ 11:30. ನಾನು ಹೊರಟಿದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ. ಸೊ ಜೋರಾಗಿ ಮಳೆ ಬರ್ತಾಯಿತ್ತು, ಹಿಂಗೋ ಕಷ್ಟಪಟ್ಕೊಂಡು 1:30 ಅವರ್ ತಗೊಂಡು ಫೈನಲಿ ನಾನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೀಚ್ ಆದೆ. ಸೊ ಹೋಗ್ತಾ ಇರೋದು ಜರ್ಮನಿ ದೇಶಕ್ಕೆ. ಸೊ ಹೋಗ್ತಾ ಹೋಗ್ತಾ ನನ್ನ ಪ್ರಯಾಣ ಹೇಗಿತ್ತು, ಏನೆಲ್ಲ ಎಂಜಾಯ್ ಮಾಡಿದೆ, ಏನೆಲ್ಲ ಕಷ್ಟ ಆಯಿತು, ದೇಶ ಎಲ್ಲ ಹೇಗಿದೆ ಎಲ್ಲನೂ ಹೇಳ್ತೀನಿ, ಬನ್ನಿ. ಆಲ್ರೆಡಿ ನಾನು ಹೊರಟಿರುವಂಥ ಫ್ಲೈಟಿನ ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಿದೆ, ಬೋರ್ಡಿಂಗ್ ಶುರು ಆಗಿತ್ತು. ಸೊ ಚೆಕಿನ್ ಮಾಡೋಕ್ಕೆ ತುಂಬಾ ಕ್ಯೂ ಇರುತ್ತೆ. ಸೊ ಕ್ಯೂವಲ್ಲಿ ಹೋದೆ, ನನ್ನ ಲಗೇಜೆಲ್ಲ ಚೆಕಿನ್ ಮಾಡಿಬಿಟ್ಟು ಸೆಕ್ಯೂರಿಟಿ ಚೆಕ್ಸ್ನ ಮುಗಿಸಿ ನಾನು ಡ್ಯೂಟಿ ಫ್ರೀ ಏರಿಯಾಗೆ ಎಂಟ್ರಿ ಆದೆ. ಸೊ ಇಲ್ಲಿ ನೋಡ್ಬೋದು ಈ ಥರದ್ದೆಲ್ಲ ಶಾಪ್ಸ್ ಇರುತ್ತೆ, ಚೆನ್ನಾಗಿ ಶಾಪಿಂಗ್ ಮಾಡೋರು ಮಾಡ್ಬೋದು, ಆದರೆ ಸಖತ್ ಕಾಸ್ಟ್ಲಿ. ಸೊ ನನ್ನ ಫ್ಲೈಟ್ ಇರೋ ಗೇಟ್ ಕಡೆಗೆ ನಾನು ಇಲ್ಲಿ ಹೊರಟಿದ್ದೀನಿ. ನಾನು ಹೋಗ್ತಾ ಇರೋದು ಜರ್ಮನಿಗೆ. ಸೊ ಬೆಂಗಳೂರಿಂದ ದುಬೈಗೆ ಹೋಗಿ, ದುಬೈಯಿಂದ ಫ್ರ್ಯಾಂಕ್ಫರ್ಟ್ ಅನ್ನೋ ಜರ್ಮನಿಯಲ್ಲಿರುವಂಥ ಒಂದು ಸಿಟಿ, ಅಲ್ಲಿಂದ ಮತ್ತೆ ಫ್ರ್ಯಾಂಕ್ಫರ್ಟಿಂದ ಸ್ಟುಟ್ಗಾರ್ಟ್ ಅನ್ನೋ ಫೈನಲ್ ಡೆಸ್ಟಿನೇಷನ್ ನಾನು ಹೋಗಬೇಕು. ಫ್ಲೈಟ್ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ರಾತ್ರಿ ಇಲ್ಲಿ ಏನಾದ್ರು ಬೇಕಂದರೆ ಇಲ್ಲಿ ಇರೋ ಫುಡ್ ಔಟ್ಲೆಟ್ಸ್ಗಳಲ್ಲೇ ತಿನ್ಕೋಬೇಕು, ಬಟ್ ಸಖತ್ ಕಾಸ್ಟ್ಲಿ ಇರುತ್ತೆ, ಬೇರೆ ಆಪ್ಷನ್ಸ್ ಏನು ಇರೋದಿಲ್ಲ. ಸೊ ಬೇಕು ಅಂದರೆ ಇಲ್ಲಿ ತಿನ್ಕೊಂಡು ನಾವು ಮುಂದೆ ನಮ್ಮ ಪ್ರಯಾಣ ಕಂಟಿನ್ಯೂ ಮಾಡ್ಬೋದು. ಸೊ ಇಲ್ಲಿ ನಾನು ನನ್ನ ಗೇಟ್ ಎಲ್ಲಿ ಫ್ಲೈಟ್ ಪಾರ್ಕ್ ಆಗಿರೋದೋ ಆ ಗೇಟ್ನ ಹುಡ್ಕೊಂಡು ಹೊರಟಿದ್ದೀನಿ. ನನ್ನ ಫ್ಲೈಟ್ ಬಂದುಬಿಟ್ಟು 40 ಗೇಟ್ ನಂಬರಲ್ಲಿದೆ ಅಂತ ಅನೌನ್ಸ್ ಆಗಿದೆ. ಸೊ ಅದನ್ನ ಹುಡ್ಕೊಂಡು ಹೊರಟಿದ್ದೀನಿ ನಾನು. ಕೊನೆಗೂ ನನ್ನ ಫ್ಲೈಟ್ನ ಗೇಟಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ತೀವಿ ಎಮಿರೇಟ್ಸ್ ಫ್ಲೈಟ್ಸ್ ಏರ್ಬಸ್ A380 ಬಸ್ ನಾನು ಹೋಗ್ತಾ ಇರೋದು. ತುಂಬಾ ದೊಡ್ಡದಾಗಿರುವಂಥ ಫ್ಲೈಟ್ ಇದೆ, ಡಬಲ್ ಫ್ಲೋರ್ ಇರುವಂಥ ಫ್ಲೈಟ್. ಸೊ ಚೆನ್ನಾಗಿದೆ, ಲೆಟ್ಸ್ ಸಿ ಹೌ ದ ಜರ್ನಿ ವಿಲ್ ಬಿ. ಸೊ ಇಲ್ಲಿ ನೋಡ್ತಿದ್ರಿ ಈ ಥರ ನಾವು ಇಲ್ಲಿ ಹೋಗಿಬಿಟ್ಟು ಫ್ಲೈಟಿಗೆ ಪಾಸ್ ಆಗೋಕ್ಕೆ ಈ ಥರ ಕನೆಕ್ಟ್ ಮಾಡಿರ್ತಾರೆ, ಅಲ್ಲಿಂದ ಒಳಗಡೆ ಹೋಗಬೇಕು. ಸೊ ಫೈನಲಿ ಒಳಗಡೆ ಬಂದು ಸೆಟ್ಲಾದೆ. ನನ್ನ ಕ್ಯಾಬಿನ್ ಬ್ಯಾಗಿನ ಎಲ್ಲ ಮೇಲ್ಗಡೆ ಇಟ್ಟು ಕೂತಿದ್ದೀನಿ, ಬೇರೆಯವರೆಲ್ಲ ಇನ್ನೂ ಪ್ಯಾಕಿಂಗ್ ಮಾಡಿ ಲಗೇಜ್ನ ಶಿಫ್ಟ್ ಮಾಡ್ತಾ ಇರ್ತಾರೆ. ಬೇರೆಯವ್ರ ಸ್ಟ್ರೆಸ್ಸು ಸಹ ಎಲ್ಲ ಹೆಲ್ಪ್ ಮಾಡ್ತಾರೆ. ನೋಡ್ಬೋದು ಫ್ಲೈಟ್ ಯಾವ ಥರ ಇದೆ, ಈ ಡಿಸ್ಪ್ಲೇಯಲ್ಲಿ ತೋರಿಸ್ತಾರೆ ಫ್ಲೈಟ್ ಹೋಗಬೇಕಾದ್ರೆ ಎಲ್ಲಿ ಮೂವ್ ಆಗ್ತಿದೆ, ಯಾವ ಪೊಸಿಷನಲ್ಲಿದೆ ಅಂತ, ಜನ ಮ್ಯಾಪ್ ಥರ ಎಲ್ಲ ಡೀಟೇಲಾಗಿ ತೋರಿಸುತ್ತೆ. ಆಲ್ಮೋಸ್ಟ್ ರಾತ್ರಿ ಇರೋದ್ರಿಂದ ಜನ ಆಲ್ರೆಡಿ ಮಲ್ಕೊಳಕ್ಕೆ ಶುರು ಮಾಡಿದ್ದಾರೆ, ಇನ್ನೂ ಟೇಕ್ ಆಫೇ ಆಗಿಲ್ಲ. ಏರ್ ಹೋಸ್ಟೆಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹೊರಡೋಕ್ಕಿಂತ ಮುಂಚೆ. ಈ ಥರ ಎಲ್ಲ ಸೆಕ್ಯೂರಿಟಿ ಟಿಪ್ಸು, ಎಮರ್ಜೆನ್ಸಿಯಲ್ಲಿ ಏನು ಮಾಡಬೇಕು ಈ ಥರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಏರ್ಬಸ್ A380 ಇರೋದ್ರಿಂದ ಸೆಕೆಂಡ್ ಫ್ಲೋರ್ ಕಂಪ್ಲೀಟಾಗಿ ಬಿಸ್ನೆಸ್ ಕ್ಲಾಸ್, ಕೆಳಗಡೆ ಎಕಾನಮಿ ಮತ್ತು ಪ್ರೀಮಿಯಂ ಎಕಾನಮಿ ಕ್ಲಾಸ್ ಈ ಥರದ್ದೆಲ್ಲ ಇರುತ್ತೆ. ಸೊ ಈ ಫ್ಲೈಟಲ್ಲಿರೋ ಕ್ಯಾಮ್ರಾಗಳಿಂದ ನಾವು ನೋಡ್ಬೋದು ಹೊರಗಡೆ ಯಾವುದು ಪೊಸಿಷನ್ ಇದೆ, ಟೇಕ್ ಆಫ್ ಆಗಬೇಕಾದ್ರೆ ಈ ಥರ ಕಾಣಿಸ್ತಾ ಇರುತ್ತೆ ನಮಗೆ. ಫ್ಲೈಟ್ನ ಮೇಲ್ಗಡೆನೂ ಈ ಥರ ಕ್ಯಾಮ್ರಾ ಇರುತ್ತೆ, ಕೆಳಗಡೆನೂ ಇರುತ್ತೆ. ಸೊ ಆಲ್ಮೋಸ್ಟ್ 3-4 ಡಿಫ್ರೆಂಟ್ ವ್ಯೂಸಲ್ಲಿ ನಾವು ಈ ಟೇಕ್ ಆಫ್ ಆಗಬೇಕಾದ್ರೆ ನೋಡ್ಬೋದು. ಇನ್ನೇನು ಟೇಕ್ ಆಫ್ ಆಗ್ತಾ ಇದೆ ಫ್ಲೈಟು ನೋಡ್ಬೋದು ಇಲ್ಲಿ. ಆಲ್ಮೋಸ್ಟ್ ರನ್ವೇ ಬಿಟ್ಟು ಹೋಯಿತು ಮೇಲೆ, ಈಗ ಚೆನ್ನಾಗಿರುತ್ತೆ. ಬಟ್ ಸಖತ್ ಸ್ಮೂತ್ ಇತ್ತು ಫ್ಲೈಟ್, ಟೇಕ್ ಆಫ್ ಆಗಿದ್ದು ಗೊತ್ತಾಗಿಲ್ಲ. ಫ್ಲೈಟ್ ಮಾತ್ರ ಸಖತ್ತಾಗಿದೆ, ಎಮಿರೇಟ್ಸ್ ಫ್ಲೈಟ್ಸ್ ನಾನು ಹೋಗ್ತಾ ಇರೋದು. ಸೊ ಇಲ್ಲಿರೋ ಡಿಸ್ಪ್ಲೇಗಳಲ್ಲಿ ತೋರಿಸ್ತಾ ಇರುತ್ತೆ ನಾವು ಎಲ್ಲಿದ್ದೀವಿ, ಕರೆಂಟ್ಲಿ ಪೊಸಿಷನ್ ಯಾವುದು, ಎಷ್ಟು ಸ್ಪೀಡಲ್ಲಿ ಹೋಗ್ತದೆ, ಎಷ್ಟು ಹೈಟಲ್ಲಿದೆ ಎಲ್ಲನೂ ಡಿಸ್ಪ್ಲೇ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಾವಿವಾಗ ಆಲ್ಮೋಸ್ಟ್ ದುಬೈ ರೀಚ್ ಆಗೋಕ್ಕೆ ಬಂದಿದ್ದೀವಿ. ಇಲ್ಲಿ ಬುರ್ಜ್ ಖಲೀಫಾ ಕಾಣಿಸುತ್ತೆ, ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ಬಟ್ ನೀವು ನೋಡ್ಬೋದು. ಪಾಮ್ ಐಲ್ಯಾಂಡ್ ಸಹ ಇಲ್ಲಿ ಕಾಣಿಸುತ್ತೆ, ಅಲ್ಲಿ ಕಾಣಿಸ್ತಾ ಇರೋದು ಬುರ್ಜ್ ಖಲೀಫಾ. ಇನ್ನು ದುಬೈ ಏರ್ಪೋರ್ಟ್ ಬಂತು, ಇನ್ನೇನು ಮೋಸ್ಟ್ಲಿ ಲ್ಯಾಂಡ್ ಆಗ್ತಾ ಇದೆ ಫ್ಲೈಟು. ನೋಡ್ಬೋದು ಸಿಟಿ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಮೇಲಿಂದ, ನೋಡೋಕೆ ಚೆನ್ನಾಗಿರುತ್ತೆ. ನೋಡಿ ದುಬೈ ಸಿಟಿ ರೋಡ್ಸ್ ಎಲ್ಲ ಹೆಂಗಿದೆ, ತುಂಬಾ ದೊಡ್ಡ ಏರ್ಪೋರ್ಟ್ ದುಬೈಲಿ ಸಹ ಇದೆ. ಇಲ್ಲಿ ಲ್ಯಾಂಡ್ ಆದ ತಕ್ಷಣ ನಾನು ಮತ್ತೆ ನೆಕ್ಸ್ಟ್ ಕನೆಕ್ಟಿಂಗ್ ಫ್ಲೈಟ್ ಹತ್ಕೊಂಡು ಫ್ರ್ಯಾಂಕ್ಫರ್ಟ್ ಜರ್ಮನಿಗೆ ಹೋಗೋ ಫ್ಲೈಟ್ನ ಕ್ಯಾಚ್ ಮಾಡಬೇಕು. ಸೊ ಈ ಟ್ರಾನ್ಸಿಟ್ ಏರಿಯಾಗೆ ಬಂದಿದ್ದೀನಿ ಇವಾಗ, ಟ್ರಾನ್ಸಿಟಿಂದ ಮತ್ತು ಬೇರೆ ಗೇಟಲ್ಲಿ ನಮ್ಮದು ನೆಕ್ಸ್ಟ್ ಫ್ಲೈಟ್ ಆಲ್ರೆಡಿ
ಬೋರ್ಡಿಂಗಿಗೆ ರೆಡಿಯಾಗಿರುತ್ತೆ, ಅಲ್ಲಿ ಹೋಗ್ಬೋದು. ಸೊ ದುಬೈಯಲ್ಲಿ ಶಾಪಿಂಗ್ ಮಾಡೋರು, ಈ ಡ್ಯೂಟಿ ಫ್ರೀ ಶಾಪ್ಸ್ ಇದೆ ಈ ದುಬೈಯಲ್ಲಿ. ಎಸ್ಪೆಷಲಿ ಐಫೋನ್ಸ್ ಎಲ್ಲ ಸ್ವಲ್ಪ ಚೀಪಾಗಿ ಸಿಗುತ್ತೆ ಕಂಪೇರ್ ಟು ಇಂಡಿಯನ್ ಪ್ರೈಸ್. ಇಲ್ಲಿ ಬೈ ಮಾಡ್ಬೋದು, ಬಟ್ ಮಿಕ್ಕಿರೋ ಐಟಮ್ಸ್ ನಾನು ನೋಡಿರೋ ಹಂಗೆ ಅಷ್ಟೊಂದು ಇನ್ನು ಚೀಪಾಗಿರಲಿಲ್ಲ ಡ್ಯೂಟಿ ಫ್ರೀಯಲ್ಲಿ. ನೀವು ನೋಡ್ಬೋದು ಇಲ್ಲಿ ಗೋಪ್ರೋ ಕ್ಯಾಮ್ರಾಗಳೆಲ್ಲ ಆಲ್ಮೋಸ್ಟ್ 2000 ದಿನಾರ್ ಕರೆನ್ಸಿ, ಆಲ್ಮೋಸ್ಟ್ ಇಂಡಿಯನ್ ಪ್ರೈಸ್ಗೆ ಇಲ್ಲಿತ್ತು. ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಫ್ಲೈಟ್ ಇರುವಂಥ ಗೇಟಿಗೆ ಹೊರಟಿದ್ದೀನಿ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದೇ ನನ್ನ ನೆಕ್ಸ್ಟು ದುಬೈ ಟು ಫ್ರಾಂಕ್ಫರ್ಟ್ ಹೋಗ್ತಾ ಇರೋ ಫ್ಲೈಟ್. ತುಂಬಾ ದೊಡ್ಡ ಫ್ಲೈಟು, ಡಬಲ್ ಇಂಜಿನ್ ಇದೆ, ಏರ್ ಬಸ್ A380 ಅನ್ನೋ ಫ್ಲೈಟು. ಸೊ ಇಲ್ಲಿ ಗೇಟ್ ಕನೆಕ್ಟೆಡ್ ಇದೆ, ಇಲ್ಲಿಂದ ನಾವು ಮುಂದೆ ಹೋಗಬೇಕು. ಒಳಗಡೆ ಇಷ್ಟೊಂದು 500 ಜನ ಇಡಿಸ್ತಾರೆ ಮೋಸ್ಟ್ಲಿ. ಸೊ ಒಂದೊಂದು ರೋಲು 10 ಸೀಟ್ ಇರುತ್ತೆ. ಮೂವಿಗಳೆಲ್ಲ ಇರುತ್ತೆ, ಇಂಡಿಯನ್ ಮೂವೀಸು ಇರುತ್ತೆ, ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ಫ್ಲೈಟ್ನ ಕೆಳಗಡೆ ಇರೋ ಕ್ಯಾಮ್ರಾದಲ್ಲಿ ಸಹ ಈ ಥರ ವ್ಯೂ ಕಾಣಿಸುತ್ತೆ. ಸೊ ನಾವು ಇವಾಗ ಹತ್ರ ಹತ್ರ ಫ್ರಾಂಕ್ಫರ್ಟ್ ಏರ್ಪೋರ್ಟಿಗೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ನೀನು ಲ್ಯಾಂಡ್ ಆಗುತ್ತೆ, ಲ್ಯಾಂಡ್ ಆಗೋದನ್ನು ಸಹ ನಾವು ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ನಾವು ಲ್ಯಾಂಡ್ ಆಗಿದ್ದೀವಿ ಫ್ರಾಂಕ್ಫರ್ಟ್ ಏರ್ಪೋರ್ಟ್ಗೆ. ಎಲ್ಲ ನೀಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಟೈಮ್ ಟೈಮ್ಗೆ ಫುಡ್ಡು ಕೊಡ್ತಾರೆ, ತಿನ್ಕೊಂಡು ಆರಾಮಾಗಿ ಕುಂತ್ಕೋಬೋದು, ಎಂಜಾಯ್ ಮಾಡ್ಕೋಬೋದು. ಸೊ ಫೈನಲಿ ಲ್ಯಾಂಡ್ ಆಯಿತು. ನೆಕ್ಸ್ಟ್ ನಾನು ಬಂದಿರೋದು ಫ್ರಾಂಕ್ಫರ್ಟ್ ರೈಲ್ವೆ ಸ್ಟೇಷನ್. ಈ ಥರ ಫಾಸ್ಟ್ ಟ್ರೈನ್ ಇರುತ್ತೆ, ಸಖತ್ ಟ್ರೈನ್ ಇದ್ದಾವೆ ಇಲ್ಲಿ ಮಾತ್ರ. ಸೊ ಈ ಟ್ರೈನ್ನ ಕ್ಯಾಚ್ ಮಾಡಿ ನಾನು ನನ್ನ ನೆಕ್ಸ್ಟ್ ಸಿಟಿ ಆದಂಥ ಸ್ಟುಟ್ಗಾರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ಟ್ರೈನಲ್ಲಿ ಬೋರ್ಡ್ ಮಾಡಿದೆ, ಇದು ಫೈನಲ್ ಡೆಸ್ಟಿನೇಷನ್ ಬಂದು ಸ್ಟುಟ್ಗಾರ್ಟಿಗೆ ಇವಾಗ ಹೋಗುತ್ತೆ. ಇಲ್ಲಿ ವ್ಯೂ ಚೆನ್ನಾಗಿರುತ್ತೆ, ಸಖತ್ ಜರ್ಮನಿ ಯುರೋಪ್ನ ವೆದರ್ ಎಲ್ಲ ಸಖತ್ತಾಗಿರುತ್ತೆ. ಸೊ ಇನ್ನು ನನ್ನ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಜರ್ಮನಿಯ ಇನ್ನೂ ಇಂಟ್ರೆಸ್ಟಿಂಗ್ ಪ್ಲೇಸಸ್ ತೋರಿಸ್ತಾನೆ ಇರ್ತೀನಿ. ವೀಡಿಯೋ ಲೈಕ್ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.